गुड मॉर्निंग डियर स्टूडेंट्स, लास्ट क्लास वी हैव डिस्कस्ड थर्ड लेसन इंडिया इट्स लैंड फॉर्म्स। टुडे वी हैव कंटिन्यू द लेसन द लैंड सरफेस। द लैंड सरफेस इज नॉट सेम एवरीवेयर। एट सम प्लेस इट इज हाई और एट सम प्लेस इट इज फ्लैट। सम प्लेस आर कवर्ड विथ रॉक्स विल सम have a sandy surface। Based on this, futures India can be divided into given height physical divisions। So last class ಅಲ್ಲಿ ನಾವು India ಎಷ್ಟು ದೊಡ್ಡದಾಗಿದೆ ಅಂತೇಳಿ ನೋಡ್ತಾ ಹೋಗಿದ್ವಲ್ವಾ। ಸೊ ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ಇನ್ ವರ್ಲ್ಡ್ ಅಂದರೆ ಯಾವುದು ಇಂಡಿಯಾ, ಆ್ಯಂಡ್ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋ ಕಂಟ್ರಿ ಅಂದರೂ ಕೂಡ ಇಂಡಿಯಾ ಅಲ್ವಾ। ಎಸ್, ಸೊ ಪಾಪ್ಯುಲೇಷನಲ್ಲಿ ಸೆಕೆಂಡ್ ಪ್ಲೇಸ್ನ, ಸೈಜಲ್ಲಿ ಲಾರ್ಜೆಸ್ಟಲ್ಲಿ ಸೆವೆಂತ್ ಪ್ಲೇಸ್ನ ಪಡೆದಿರೋದು ಇಂಡಿಯಾ। ದ ಲ್ಯಾಂಡ್ ಸರ್ಫೇಸ್, ಸೊ ಈಗ ಲ್ಯಾಂಡ್ ಸರ್ಫೇಸ್ ಅಂದರೆ ನಮ್ಮ ಇಂಡಿಯಾದಲ್ಲಿರೋ ಭೂಮಿ ಯಾವ ರೀತಿ ಇದೆ, ಲ್ಯಾಂಡ್ ಸರ್ಫೇಸ್ ಭೂಭಾಗ ಅಂತೇಳಿ ನೋಡ್ತಾ ಹೋಗೋಣ। ಇಸ್ ನಾಟ್ ಸೇಮ್ ಎವ್ರಿವೇರ್, ಎಲ್ಲ ಕಡೆ ಒಂದೇ ರೀತಿಯಾಗಿ ಲ್ಯಾಂಡ್ ಸರ್ಫೇಸ್ನ ನಮ್ಮ ಇಂಡಿಯಾ ಹೊಂದಿಲ್ಲ। ಅಟ್ ಸಮ್ ಪ್ಲೇಸಸ್ ಇಟ್ ಈಸ್ ಹೈ, ಕೆಲವೊಂದು ಪ್ಲೇಸಸ್ಸು ತುಂಬ ಎತ್ತರವಾದ ಪ್ರದೇಶಗಳನ್ನ ಹೊಂದಿದ್ದಾವೆ। ಅಟ್ ಸಮ್ ಪ್ಲೇಸಸ್ ಇಟ್ ಈಸ್ ಫ್ಲ್ಯಾಟ್, ಕೆಲವೊಂದು ಪ್ರದೇಶಗಳು ಸಮತಟ್ಟಾಗಿರುವಂತಹ ಭೂ ಪ್ರದೇಶಗಳನ್ನ ಹೊಂದಿದ್ದಾವೆ। ಸಮ್ ಪ್ಲೇಸಸ್ ಆರ್ ಕವರ್ಡ್ ವಿತ್ ರಾಕ್ಸ್, ಕೆಲವೊಂದು ಪ್ರದೇಶಗಳು ಯಾವುದರಿಂದ ಕವರ್ಡ್ ಆಗಿದ್ದಾವೆ, ರಾಕ್ಸ್ ಅಂದರೆ ಬೆಟ್ಟ ಗುಡ್ಡ ಕಲ್ಲು ಬಂಡೆ ಈ ರೀತಿ। ರಾಕ್ಸ್ ಅಂದ್ರೇನು, ಕಲ್ಲಲ್ವಾ, ಈ ರೀತಿಯಾದಂತಹ ಬೆಟ್ಟ ಗುಡ್ಡಗಳಿಂದ ಕವರ್ ಆಗಿದೆ। ಆದರೆ ಸಮ್ ಪ್ಲೇಸಸ್, ಕೆಲವೊಂದು ಪ್ಲೇಸಸ್ ವಿಲ್ ಸಮ್ ಪ್ಲೇಸಸ್ ಹ್ಯಾವ್ ಎ ಸ್ಯಾಂಡಿ ಸರ್ಫೇಸ್, ಕೆಲವೊಂದು ಪ್ಲೇಸಸ್ ಯಾವ ರೀತಿ ಇದ್ದಾವೆ, ಸ್ಯಾಂಡಿ ಸರ್ಫೇಸ್ನ ಹೊಂದಿದ್ದಾವೆ। ಸ್ಯಾಂಡಿ ಮೀನ್ಸ್ ಏನು, ಸ್ಯಾಂಡಿ ಅಂದರೆ ಮರಳಲ್ವಾ। ಸೊ ಡೆಸರ್ಟ್ ಪ್ಲೇಸಸ್ನ ನಾವೆಲ್ಲ ಏನಂತ ಕರಿತೀವಿ, ಸ್ಯಾಂಡಿ ಸರ್ಫೇಸ್ ಅಂತೇಳಿ ಕರಿತೀವಿ, ಮರಳುಗಾಡು ಪ್ರದೇಶ। ಬೇಸ್ಡ್ ಆನ್ ದಿಸ್ ಫ್ಯೂಚರ್ಸ್, ಸೊ ಈ ಫ್ಯೂಚರ್ಸ್ ಇದನ್ನ ಏನಂತ ಕರಿತೀವಿ, ಈ ಭೌಗೋಳಿಕ ಅಂಶಗಳ ಆಧಾರದ ಮೇಲೆ ಇಂಡಿಯಾನ ನಾವು ಯಾವ ರೀತಿ ಡಿವೈಡ್ ಮಾಡಿದ್ದೀವಿ ಅನ್ನೋದನ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ। ಸೊ ಫಿಸಿಕಲ್ ಡಿವಿಷನ್, ಭೌತಿಕವಾಗಿ ಯಾವ ರೀತಿ ಡಿವೈಡ್ ಮಾಡಿದ್ದೀವಿ ಅಂತ, ಫಿಸಿಕಲ್ ಡಿವಿಷನ್ಸ್ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ। ಸೊ ನಿಮಗೆ ಚಾರ್ಟ್ನ ಕೂಡ ಕೊಟ್ಟಿದ್ದಾರೆ। ಸೊ ಎಷ್ಟು ಡಿವಿಷನ್ ಮಾಡಿದ್ದಾರೆ ಅವರು, ಫೈವ್ ಅಲ್ವಾ। ಸೊ ಮೌಂಟೇನ್ಸ್, ಪ್ಲೈನ್ಸ್, ಪ್ಲ್ಯಾಟ್ಯೂ, ಡೆಸರ್ಟ್ಸ್, ಐಸ್ಲ್ಯಾಂಡ್ಸ್ ಅಲ್ವಾ। ಸೊ ಅದ್ರದ್ದು ಒಂದೊಂದೇ ಇಮೇಜಸ್ನ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಓಕೆ। ಸೊ ಇದು ನಮ್ಮ ಇಂಡಿಯನ್ ಮ್ಯಾಪ್, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸಿದ್ದೆ, ಇದು ಕಾಶ್ಮೀರ ಆ್ಯಂಡ್ ಕನ್ಯಾಕುಮಾರಿವರೆಗೂ 3,200 ಕಿಲೋಮೀಟರ್ಸ್ ಫಾರ್ ಅವೇ ಅಲ್ವಾ, ದೂರ ಇದೆ। ಆ್ಯಂಡ್ ದೆನ್ ಗುಜರಾತಿಂದ ಅರುಣಾಚಲ್ ಪ್ರದೇಶವರೆಗೂ 3,000 ಕಿಲೋಮೀಟರ್ಸ್ ಫಾರ್ ಅವೇ ದೂರ ಇದೆ। ಮತ್ತು ನಮ್ಮ ಇಂಡಿಯಾ ಯಾವ ರೀತಿ ಇದೆ ಅಂತೇಳಿದೆ, ಸಮ್ ಪ್ಲೇಸಸ್ ಕವರ್ಡ್ ವಿತ್ ರಾಕ್ಸ್, ಈ ರೀತಿ ರಾಕ್ಸ್ ಗೊತ್ತಾಯ್ತಲ್ವಾ। ಸೊ ಬೆಟ್ಟ ಗುಡ್ಡಗಳಿಂದ ಕಲ್ಲುಗಳಿಂದ ಕೆಲವೊಂದು ಪ್ರದೇಶಗಳೇನಾಗಿದೆ, ಕವರ್ಡ್ ಆಗಿದೆ, ಕಾಣಿಸ್ತಿದೆ ಅಲ್ವಾ। ಸೊ ನೆಕ್ಸ್ಟ್, ಸಮ್ ಪ್ಲೇಸಸ್ ಹ್ಯಾವ್ ಎ ಸ್ಯಾಂಡಿ ಸರ್ಫೇಸ್, ಸ್ಯಾಂಡಿ ಅಂದರೆ ಗೊತ್ತಿದೆಯಲ್ವಾ, ಮರಳು। ಸೊ ಡೆಸರ್ಟ್ಸ್ ಪ್ಲೇಸಸ್, ಕೆಲವೊಂದು ಪ್ರದೇಶಗಳು ಮರಳು ಗಾಡಿನಿಂದ ಏನಾಗ್ತಾ ಇದೆ, ಫಿಲ್ ಆಗಿದೆ। ಸೊ ನಾವು ಸ್ಯಾಂಡಿ ಸರ್ಫೇಸ್ನ ಕೂಡ ನಮ್ಮ ಇಂಡಿಯಾದಲ್ಲಿ ನೋಡ್ತಾ ಹೋಗ್ಬೋದು, ಕಾಣಿಸ್ತಾ ಇದೆಯಾ। ಸೊ ಇಲ್ಲಿ ಈ ಮ್ಯಾಪಲ್ಲಿ ನಮ್ಮ ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಫಿಸಿಕಲ್ ಡಿವಿಷನ್ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ। ಸೊ ಇದು ನೀವು ಐಯರ್ ಕ್ಲಾಸಿಗೆ ಬಂದಂಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆ। ಇಲ್ಲಿ ಥಾರಾ ಡೆಸರ್ಟ್ ಅಂತ ಕೊಟ್ಟಿದ್ದಾರಲ್ವಾ ಕಾಫಿ ಕಲರಲ್ಲಿ, ಸೊ ಅದು ಏನು ಅಂದರೆ ನಮ್ಮ ಇಂಡಿಯಾದಲ್ಲಿ ಡೆಸರ್ಟ್ ಮೀನ್ಸ್ ಸ್ಯಾಂಡಿ ಸರ್ಫೇಸ್ ಇದೆ ಅಂತೇಳಿ ಓಕೆ। ಸೊ ಹೈಯೆಸ್ಟ್ ಡೆಸರ್ಟ್ ವಿಚ್ ಈಸ್ ದ ಲಾರ್ಜೆಸ್ಟ್ ಡೆಸರ್ಟ್ ಇನ್ ಇಂಡಿಯಾ ಅಂದರೆ ಅದು ಥಾರಾ ಡೆಸರ್ಟ್ ಅಂತ ಹೇಳ್ತೀವಿ, ರೈಟಾ। ಸೊ ಇದು ಏನಿದು, ಮೌಂಟೇನ್ಸ್, ಫಿಸಿಕಲ್ ಡಿವಿಷನ್ಸ್ ಮಾಡಿದಾರಲ್ವಾ, ಫೈವ್ ಫಿಸಿಕಲ್ ಡಿವಿಷನ್ಸ್ನ ಚಾರ್ಟ್ನ ನೋಡಿ ನೋಡ್ತಿರಲ್ವಾ ಬುಕ್ಸಲ್ಲಿ। ಸೊ ನೋಡಿ, ನಿಮ್ಮ ಬುಕ್ಸಲ್ಲಿದೆ
ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ ಅಂತೇಳಿ ಕೊಟ್ಬಿಟ್ಟು ಫೈವ್ ಟೇಬಲ್ಸ್ನ ಹಾಕಿ ಬಾಕ್ಸಸ್ನ ಹಾಕಿ ಅದರಲ್ಲಿ ಬರೀತಾ ಹೋಗಿದಾರಲ್ವಾ. ಫಸ್ಟ್ ಒನ್ ಮೌಂಟೇನ್ಸ್ ಅಂದರೆ, ಸೊ ನಮ್ಮ ಇಂಡಿಯಾದಲ್ಲಿ ಸಮ್ ಪ್ಲೇಸಸ್ ಆರ್ ಕವರ್ಡ್ ವಿತ್ ರಾಕ್ಸ್ ಅಂತ ಹೇಳಿದ್ನಲ್ವಾ. ಸೊ ಈ ರೀತಿ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ. ನೆಕ್ಸ್ಟ್ ಪ್ಲ್ಯಾಟ್ಯೂ, ಇದನ್ನ ನಾವು ಟೇಬಲ್ ಲ್ಯಾಂಡ್ ಅಂತ ಕೂಡ ಕರಿತೀವಿ. ದಟ್ ಮೀನ್ಸ್ ಕೆಳಗಡೆ ಏನಾಗಿರುತ್ತೆ, ತುಂಬ ಆಳವಾಗಿರುತ್ತೆ. ಮೇಲ್ಗಡೆ ಏನಾಗಿರುತ್ತೆ, ಟೇಬಲ್ ಯಾವ ರೀತಿ ಸಮತಟ್ಟಾಗಿರುತ್ತಲ್ವಾ ಆ ರೀತಿ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಟೇಬಲ್ ಲ್ಯಾಂಡ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಎಸ್. ನೆಕ್ಸ್ಟ್ ಇದನ್ನು ನಾವೇನಂತ ಕರಿತೀವಿ, ಫ್ಲ್ಯಾಟ್ ಪ್ಲೇಸ್ ಅಲ್ವಾ. ಸೊ ಈ ಪ್ಲೇಸ್ ಆಗಿದೆ ತುಂಬ ಫ್ಲ್ಯಾಟ್ ಆಗಿದೆ, ತುಂಬ ಫ್ಲ್ಯಾಟ್ ಆಗಿರೋ ಪ್ಲೇಸು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದು ಡೆಸರ್ಟ್ ಪ್ಲೇಸ್, ಮರಳುಗಾಡು ಭೂಮಿ. ನೆಕ್ಸ್ಟ್ ಕಾಣಿಸ್ತಿದೆಯಾ ಪ್ಲೈನ್ಸ್? ಓಕೆ, ಕಾಣಿಸ್ತಿದೆ ಅಲ್ವಾ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಂಟಿನ್ಯೂ ಚಾಪ್ಟರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.